ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸೆಪ್ಟೆಂಬರ್ 2020 ಮಿಥುನ ರಾಶಿ ಇಲ್ಲ ಜಮಿನಿ ಈ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ರಹಗಳ ಸ್ಥಿತಿ ಹೀಗಿದೆ. ರಾಹು ನಿಮ್ಮ ರಾಶಿಯಲ್ಲಿ ಅಂದರೆ ಒಂದರಲ್ಲಿ, ಶುಕ್ರ ಎರಡರಲ್ಲಿ, ರವಿ ಮತ್ತು ಬುಧ ಮೂರರಲ್ಲಿ, ವಕ್ರಿಗುರು ಹಾಗೂ ಕೇತು ಏಳರಲ್ಲಿ, ವಕ್ರಿ ಶನಿ ಎಂಟರಲ್ಲಿ ಹಾಗೂ ಕುಜ ಹನ್ನೊಂದರಲ್ಲಿ. ಸೊ ಈ ತಿಂಗಳು ಏನು ಹೇಳಬೇಕು ಅಂತಂದರೆ, ಪಾಸಿಟಿವ್ ಪ್ಲ್ಯಾನೆಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅಂದರೆ ರವಿ, ಕುಜ, ಶುಕ್ರ ಮತ್ತು ಗುರು ಇವರೆಲ್ಲ ಪಾಸಿಟಿವ್ ಆಗಿರ್ತಾರೆ. ಇನ್ನು ಮಿಕ್ಕಿದ್ದು ಗ್ರಹಗಳೇನಿದೆ ನೆಗೆಟಿವ್ ಆಗಿರ್ತವೆ. ಸೊ ಏನು ಮಾಡಬೇಕು ಅಂದರೆ, ಈ ತಿಂಗಳು ಜಾಸ್ತಿ ಗ್ರಹಗಳೇನಿದೆ ಒಳ್ಳೆ ಪೊಸಿಷನಲ್ಲಿದೆ. ಸೊ ಅದರಿಂದ ಏನಾಗುತ್ತೆ, ಈ ಹಿಂದೆ ನೀವು ಸ್ವಲ್ಪ ಕಷ್ಟಪಟ್ಟಿದ್ದೀರ, ಗ್ರಹಣ ಕೂಡ ನಿಮ್ಮ ರಾಶಿಯಲ್ಲಿ ಆಗಿದ್ದು ಅದರ ಒಂದು ಪ್ರಭಾವ ಏನಿದೆ ಅದನ್ನು ನೀವು ಸ್ವಲ್ಪ ಅನುಭವಿಸಿರ್ತೀರ. ಸೊ ಇವಾಗ ಅದರಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಅಂತಂದ್ರೇನು, ಈ ತಿಂಗಳು ನಿಮಗೆ ಎನರ್ಜಿ ಲೆವೆಲ್ಲು, ಒಂದು ಕೆಲಸ ಮಾಡುವ ಆಸಕ್ತಿ ಇರ್ಬೋದು ಮತ್ತು ಶಕ್ತಿ ಏನಿದೆ ಅದು ಜಾಸ್ತಿ ಆಗುತ್ತೆ. ರಾಹು ಕೇತು ಏನಿದೆ, ಒಂದು ಮತ್ತು ಪ್ರಥಮ ಮತ್ತು ಸಪ್ತಮದಲ್ಲಿದ್ದಾರೆ. ಅಂದರೆ ರಾಹು ಕೇತು ಆಕ್ಸಿಸ್ ಅಂತೀವಿ. ಸೊ ಈ ತಿಂಗಳು ಏನಿದೆ ಗೋಚಾರದಲ್ಲಿ ಅದು ಚೇಂಜ್ ಆಗಲಿದೆ. ಅಂದರೆ ಕೇತು 6ಕ್ಕೆ ಮತ್ತು ರಾಹು 12ಕ್ಕೆ ಹೋಗ್ಬೋದು, ಹೋಗ್ತಾರೆ ಈ ಸೆಪ್ಟೆಂಬರ್ ಎಂಡ್ ಅಲ್ಲಿ. ಸೊ ಆ ಚೇಂಜ್ ಒಂದೇನಿದೆ, ಸ್ವಲ್ಪ ನೀವು ಆ ಚೇಂಜಸ್ಸನ್ನು ಕಾಣ್ತೀರಾ ಲೈಫಲ್ಲಿ. ಯಾಕಂದರೆ ಇದು ಒಂದೂವರೆ ವರ್ಷಕ್ಕೆ ಒಂದು ಸಾರಿ ರಾಹು ಕೇತು ಇಬ್ಬರು ಗೋಚಾರದಲ್ಲಿ ಮನೆಯನ್ನು ಬದಲಾಯಿಸ್ತಾರೆ. ಓಕೆ, ಮತ್ತು ಅಷ್ಟಮ ಶನಿ ನಡೀತಾ ಇದೆ. ಸೊ ಅದರ ಒಂದು ಪ್ರಭಾವ ಕೂಡ ನಿಮಗೆ ಇದೆ. ಮತ್ತು ಶನಿ ಮಹಾತ್ಮನು ಈ ತಿಂಗಳು ವಕ್ರತ್ವದಿಂದ ಮುಕ್ತಿ ಹೊಂದಿ ಮಾರ್ಗಿ ಆಗಲಿದ್ದಾನೆ. ಸೊ ಅದರಿಂದ ಕೂಡ ಒಂಚೂರು ಚೇಂಜು ಕಾಣ್ತೀರ. ಸೊ ಏನು ಅಂತ ಹೇಳಬೇಕು ಅಂತಂದರೆ, ಆರೋಗ್ಯ ಪರವಾಗಿಲ್ಲ, ಸ್ವಲ್ಪ ತೊಂದರೆಗಳಿದ್ದರೂ ಕೂಡ ನಿಮಗೆ ಒಂದು ರಿಕವರಿಗೆ ಶಕ್ತಿ ಏನಿದೆ ಅದು ಕುಜ ಮತ್ತು ರವಿ ನೀಡ್ತಾರೆ. ಅದರಿಂದ ನಿಮಗೆ ಒಂಚೂರು ಆರೋಗ್ಯದಲ್ಲಿ ಪರವಾಗಿಲ್ಲ. ಇನ್ನು ಆದಾಯ ನೋಡಬೇಕು ಅಂತಂದರೆ ಸ್ವಲ್ಪ ಓಕೆ ಅನ್ಬೋದು. ಅಂದರೆ ನಿಮ್ಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ಬರುತ್ತೆ, ಸ್ವಲ್ಪ ಜನಕ್ಕೆ ಸ್ವಲ್ಪ ಜಾಸ್ತಿನೂ ಕೂಡ ಬರ್ಬೋದು. ಈಗ ಆರೋಗ್ಯದ ಕಡೆ ನೋಡಬೇಕು ಅಂತಂದರೆ, ಹೊಟ್ಟೆ ತೊಂದರೆಗಳು, ಹೊಟ್ಟೆ ನೋವು, ಚಿಕ್ಕ ಪುಟ್ಟ ಕಣ್ಣಿನ ತೊಂದರೆಗಳಿರ್ಬೋದು, ಮನಸ್ಸಿನ ಚಂಚಲತೆ ಅಂದರೆ ಮೆಂಟಲ್ ಆ್ಯಂಗ್ಸೈಟಿ ಇರ್ಬೋದು, ಇಲ್ಲ ಒಂಥರ ಏನೋ ಯೋಚನೆಗಳು ಬಂದು ಅದರಿಂದ ಬೇಜಾರಾಗ್ಬೋದು. ಇನ್ನು ಕ್ರೋನಿಕ್ ಇಶ್ಯೂಸ್ ಏನಾದರೂ ಇದ್ದರೆ, ಅಂದರೆ ಈ ಬಿ ಪಿ, ಶುಗರು, ಹಾರ್ಟಿನ ತೊಂದರೆ, ಜಾಯಿಂಟ್ ಪೇನ್ಸು, ಈ ಥರದ್ದು ಏನಾದರೂ ತೊಂದರೆಗಳಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಈಗ ರವಿ, ಶುಕ್ರ ಮತ್ತು ಗುರು ಇವರ ಒಂದು ಒಳ್ಳೆಯ ಪೊಸಿಷನ್ ಇದೆ ನಿಮಗೆ. ಅದರಿಂದ ಏನಾಗುತ್ತೆ ಅಂದರೆ, ನಿಮ್ಗೆ ಏನು ತೊಂದರೆಗಳಿದ್ದರೂ ಕೂಡ ಅದರಿಂದ ನೀವು ಆರಾಮಾಗಿ ಪಾರಾಗ್ತೀರ. ಒಂದು ಎಚ್ಚರಿಕೆ ಏನು ನೀಡಬೇಕು ಅಂತಂದರೆ, ಈ ನೀರಿನಿಂದ ಸ್ವಲ್ಪ ದೂರವಿರಿ ಮಿಥುನ ರಾಶಿಯವರು ಸ್ಪೆಸಿಫಿಕ್ಕಾಗಿ ಈ ತಿಂಗಳು. ಅಲ್ಲಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಮುಂದೆ ಕರಿಯರ್ ಅಥವಾ ಬಿಸ್ನೆಸ್ಸಲ್ಲಿ ನೋಡಬೇಕು ಅಂತಂದರೆ, ಕಾನ್ಫಿಡೆನ್ಸ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿರುತ್ತೆ. ಈ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಅದರಿಂದ ನೀವೇನು ಅಂತಂದರೆ ಸ್ವಲ್ಪ ಕೆಲಸದಲ್ಲಿ ಪಾಸಿಟಿವಿಟಿಯನ್ನು ನೋಡ್ತೀರ. ಸ್ವಲ್ಪ ನಿಮ್ಮ ಒಂದು ಥಾಟ್ ಪ್ರೋಸೆಸ್, ಈ ಯೋಚನೆಗಳೇನಿದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಇಲ್ಲ ಅಂತಂದರೆ ಸ್ವಲ್ಪ ಕೆಲಸದಲ್ಲಿ ತೊಂದರೆ ಅನುಭವಿಸ್ಬೋದು. ಅಂದರೆ ಒಂಚೂರು ನೆಗೆಟಿವಿಟಿ ಅನ್ನೋದು ಕಾಣ್ಬೋದು. ಏನಾದರೂ ಕೆಲಸಗಳು ಮಿಕ್ಕಿದ್ದರೆ, ಅಂದರೆ ಅನ್ಫಿನಿಶ್ಡ್ ಟಾಸ್ಕ್ಸ್ ಅಂತೀವಿ, ಅವು ಏನಾದರೂ ಇದ್ದರೆ ಕೆಲಸದಲ್ಲಿ ಅವ್ರನ್ನ ಈ ತಿಂಗಳು ಮುಗಿಸ್ತೀರ. ಅಂದರೆ ನಿಮ್ಮ ಒಂದು ಎನರ್ಜಿ ಮತ್ತು ಪಾಸಿಟಿವಿಟಿ ಸ್ವಲ್ಪ ಚೆನ್ನಾಗಿರುತ್ತೆ, ಅದರಿಂದ ನೀವು ಏನು ಕೆಲಸ ಕೈಗೆ ತೊಗೊಂಡ್ರೂ ಮುಗಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ತಿಂಗಳು. ಈಗ ಬಿಸ್ನೆಸ್ ಮೆನ್ ಇಲ್ಲ ವ್ಯಾಪಾರಸ್ಥರಿಗೆ ಏನು ಅಂತಂದರೆ, ಸಡನ್ನಾಗಿ ಏನೋ ಒಂದು ಚೇಂಜ್ ಕಾಣ್ಬೋದು. ಅವರು ಏನೋ ಕೆಲಸಗಳೇನು ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ ಇದರ ಹೆಚ್ಚಾಗ್ಬೋದು, ಇಲ್ಲ ಸಡನ್ನಾಗಿ ಕಳ್ಕೊಬೋದು. ಅದು ನೋಡ್ಕೊಳ್ಳಿ. ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಹಿಡಿತ ಇರಬೇಕು, ಮತ್ತು ಕೋಪ ಅನ್ನೋದು ಅದನ್ನು ಬಿಡಬೇಕು ಈ ತಿಂಗಳು. ಸ್ಪೆಸಿಫಿಕ್ಲಿ ನೀವು ಈಗ ನಿಮ್ಮ ಕಸ್ಟಮರ್ಗಳ ಜೊತೆ ಮಾತಾಡಬೇಕಾದಾಗ, ಇಲ್ಲ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಏನಂತೀವಿ, ಶಾಂತತೆಯಿಂದ ಮಾತಾಡಿ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ.
ಹೊಸ ಪ್ರಾಜೆಕ್ಟ್ ಏನಾದರೂ ತೊಗೊಳ್ಬೇಕು ಇಲ್ಲ ಹೊಸ ವೆಂಚರ್ ಬಿಸ್ನೆಸ್ ವೆಂಚರ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ತಿಂಗಳ ಕೊನೆಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ಬೋದು ಇಲ್ಲ ಅದನ್ನು ಶುರು ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂತಂದರೆ ಒಳ್ಳೆಯ ತಿಂಗಳು ಅನ್ಬೋದು, ಈ ತಿಂಗಳು ಏನಾದರೂ ಕಾಂಪಿಟೇಷನ್ ಏನಾದರೂ ಭಾಗವಹಿಸಿದರೆ ಜಯ ಅನ್ನೋದು ಸಿಗ್ಬೋದು ಅವ್ರಿಗೆ. ಆದಾಯದ ಬಗ್ಗೆ ನೋಡಬೇಕು ಅಂತಂದರೆ ಸಡನ್ನಾಗಿ ಏನೋ ಒಂದು ಬರುವ ಸಾಧ್ಯತೆಗಳು ಇದೆ. ಅಂದರೆ ಇವಾಗ ಗುರು ಅಷ್ಟಮದಲ್ಲಿ ಸಪ್ತಮದಲ್ಲಿದ್ದು ಮಾರ್ಗಿ ಆಗ್ತಾ ಇದ್ದಾನೆ ಗುರು, ಗುರುಗ್ರಹ. ಮತ್ತು ಶನಿ ಕೂಡ ಅಷ್ಟಮದಲ್ಲಿದ್ದು ಅಲ್ಲಿಂದ ವಕ್ರತ್ವದಿಂದ ಮಾರ್ಗಿ ಆಗ್ತಾರೆ ಈ ತಿಂಗಳು. ಸೊ ಅದರಿಂದ ನಿಮಗೆ ಸಡನ್ನಾಗಿ ಏನೋ ಒಂದು ಚೇಂಜ್ ಬರ್ಬೋದು. ಓಕೆ, ಅನ್ಅರ್ನ್ಡ್ ವೆಲ್ತ್ ಅಂತೀವಿ ಅದು ಬರುವ ಸಾಧ್ಯತೆಗಳು ಕಾಣ್ತಾ ಇದೆ. ಬಟ್ ಏನು ಅಂತಂದರೆ ಖರ್ಚು ಅದೇ ರೀತಿ ನೋಡ್ಬೋದು. ಸೊ ಅನ್ಪ್ಲ್ಯಾನ್ಡ್ ಖರ್ಚು ಏನಿದೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ಕೋರ್ಟ್ ಕೇಸು, ಈ ಲಿಟಿಗೇಷನ್ ವಿಷಯದಲ್ಲಿ ಏನಾದರೂ ಚೂರು ಖರ್ಚಾಗ್ಬೋದು. ಮತ್ತು ಆರೋಗ್ಯದಕ್ಕೋಸ್ಕರ ಕೂಡ ನೀವು ಸ್ವಲ್ಪ ಖರ್ಚನ್ನು ಮಾಡ್ತೀರ. ಸೊ ಓವರಾಲ್ ಹೇಳಬೇಕು ಅಂದರೆ ಆದಾಯ ಅನ್ನೋದು ಆ್ಯಾವ್ರೇಜ್ ಆಗಿರುತ್ತೆ ಈ ತಿಂಗಳು. ಕುಟುಂಬ ಕ್ಷೇತ್ರದಲ್ಲಿ ನೋಡೋಣ. ನಿಮ್ಮ ಸಂಗಾತಿಯ ಒಂದು ಆರೋಗ್ಯ ಏನಿದೆ ಅದರಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದೆ, ಸ್ವಲ್ಪ ನೋಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅವ್ರ ಬಗ್ಗೆ ತುಂಬ ಎಚ್ಚರ ವಹಿಸಬೇಕು. ಸೊ ಅವ್ರಿಗೆ ಸ್ವಲ್ಪ ತೊಂದರೆಗಳು ಆಗಬಹುದು ಈ ತಿಂಗಳು. ಮಕ್ಕಳು ಏನು ಅಂತಂದರೆ ಮಕ್ಕಳು ಒಂಚೂರು ನಿಮ್ಗೆ ಕಷ್ಟ ಕೊಡ್ಬೋದು, ಅಲ್ಲಿ ಇಲ್ಲಿ ಬಿದ್ದು ಏಟ್ ಮಾಡ್ಕೋಬೋದು ಅವರು. ಸೊ ಅವ್ರನ್ನ ಸ್ವಲ್ಪ ನೋಡಿಕೊಳ್ಳಿ. ಹಿರಿಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಕಂಡು ಬರ್ಬೋದು. ಸೊ ಈ ತಿಂಗಳು ನೀವೇನು ಮಾಡಬೇಕು ಅಂದರೆ ಕುಟುಂಬದಲ್ಲಿ ಸೌಖ್ಯ ಇರಬೇಕು ಅಂತಂದರೆ ನೀವು ಶಾಂತತೆಯಿಂದ ವರ್ತಿಸಿ, ಮತ್ತು ಅದರಿಂದ ನಿಮಗೆ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ. ಅಂದರೆ ಕುಟುಂಬ ಕ್ಷೇತ್ರ ಆ್ಯಾವ್ರೇಜ್ ಆಗಿ ಇರುತ್ತೆ ಈ ತಿಂಗಳು. ಕೆಲವು ಉಪಾಯಗಳನ್ನ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಸ್ವಲ್ಪ ಏನಂತೀವಿ ಪಾಸಿಟಿವಿಟಿ ಸಿಗುತ್ತೆ, ಮತ್ತು ಸ್ವಲ್ಪ ಎನರ್ಜಿ ಅನ್ನೋದು ದೊರೆಯುತ್ತೆ. ಅಷ್ಟಮ ಶನಿ ಹೇಳಿದ್ದೀನಿ. ಸೊ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಓದ್ತಾನೆ ಇರಿ. ಅದರ ಪಠಣೆಯಿಂದ ನಿಮಗೆ ಕಷ್ಟಗಳೇನಿದೆ ಅದು ದೂರವಾಗುತ್ತೆ. ಇನ್ನು ಮುಂದೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಪಠಿಸಿ, ಅದರಿಂದ ಕೂಡ ಚೆನ್ನಾಗಾಗುತ್ತೆ. ನಿಮಗೆ ಲಾಂಗ್ ಟರ್ಮ್ ಒಂದು ಸೊಲ್ಯೂಷನ್ ಏನು ಅಂದರೆ ವಿಷ್ಣು ಸಹಸ್ರನಾಮದ ಪಾಠವನ್ನು ನೀವು ಮಾಡ್ತಾ ಇದ್ದಲ್ಲಿ ಅದರಿಂದ ಕೂಡ ನಿಮಗೆ ಎಲ್ಲ ಕಷ್ಟಗಳು ದೂರವಾಗಲಿದೆ. ದಾನ ಅಂತ ಕೊಡಬೇಕು ಅಂತಂದರೆ ತೆಂಗಿನಕಾಯಿ, ಹುರುಳಿ ಮತ್ತು ಕರಿಮೆಣಸು ಇದನ್ನು ಪ್ರತಿ ಶನಿವಾರ ದಾನ ಮಾಡಿ, ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಮುಂದೆ ಏನು ಮಾಡ್ಬೋದು ಅಂತಂದರೆ ಗಣೇಶನ ಹಾಗೂ ದುರ್ಗಾದೇವಿಯ ಆರಾಧನೆ ಮಾಡಿ, ಅದರಿಂದ ಕೂಡ ನಿಮಗೆ ವಿಘ್ನಗಳೇನಿದೆ ಅದರಿಂದ ಪಾರಾಗ್ತೀರ, ಮತ್ತು ಸಮೃದ್ಧಿ ಅನ್ನೋದನ್ನು ಜೀವನದಲ್ಲಿ ಕಾಣ್ತೀರ. ಸೊ ನಿಮ್ಮೆಲ್ಲ ನಿಮ್ಗೆಲ್ಲರಿಗೂ ಈ ತಿಂಗಳು ಒಳ್ಳೆಯದಾಗಲಿ ಅಂತ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.